ಪ್ರತಿ ಕರಾವಳಿಯಲ್ಲಿ ತೀರದಲ್ಲಿ ಕಡಲ ಅಬ್ಬರ ಹೆಚ್ಚಾಗಿದ್ದು ಕಾರವಾರ ವ್ಯಾಪ್ತಿಯ ಹಾರವಾಡ ಕಡಲ ತೀರದಲ್ಲೂ ಕೂಡ ಕೊರೆತ ಅಲೆಗಳ ಹೊಡೆತಕ್ಕೆ ಕುಸಿಯ ಭೀತಿಯಲ್ಲಿವೆ ಮನೆಗಳು. ತರಂಗಮೇತಿ ಗ್ರಾಮದ ಮೂರು ಮನೆಗಳು ಅಪಾಯದಲ್ಲಿವೆ. ಮನೆ ಗೋಡೆಗೆ ಸಮುದ್ರದ ಅಲೆ ಬಂದು ಹೊಡಿತಾ ಇದೆ. ಕಡಲ ಕೊರೆತಕ್ಕೆ ತೆಂಗಿನ ಮರಗಳು ನೆಲಕ್ಕುರುಳಿವೆ. ತರಂಗಮೇತಿನಲ್ಲಿ ಪ್ರತಿ ವರ್ಷ ಈ ರೀತಿ ಕಡಲ ಕೊರೆತದ ಅಬ್ಬರ. ಪ್ರತಿ ಬಾರಿಯೂ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದು ಅಲೆಗಳ ಹೊಡೆತಕ್ಕೆ ಮನೆಗಳೇ ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇವೆ. ಕಾರವಾರದ ಚಿತ್ರಣ ಇದು. ಕಾರವಾರ ವ್ಯಾಪ್ತಿಗೆ ಬರುತ್ತೆ. ತರಂಗಮೇಟ್ ಗ್ರಾಮದ ಮೂರು ಮನೆಗಳು ಈಗ ಅಪಾಯದ ಸ್ಥಿತಿಯನ್ನ ಎದುರಿಸ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.